ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 183. 1878 ಬರ್ಲಿನ್ ಒಪ್ಪಂದದ ಪ್ರಕಾರ ಬಲ್ಗೇರಿಯಾವು ಬಲ್ಗೇರಿಯನ್ನರಿಗೆ ಮತ್ತು ಸರ್ವಿಯಾವು ಸರ್ವಿಯನ್ನರುಗಳಿಗೆ ಅಧಿಕಾರವನ್ನು ಕೊಟ್ಟಂತೆ ಈಗ ಪ್ಯಾಲೆಸ್ತೀನನ್ನು ಯಹೂದ್ಯರಿಗೆ ಕೊಡಬಾರದೇಕೆ? ಈ ಪ್ರಾಂತ್ಯಗಳು ಮಾತ್ರವಲ್ಲದೆ ರೊಮಾನಿಯಾ, ಮ್ಯಾಂಟನೆಗ್ರೋ ಮತ್ತು ಗ್ರೀಸ್ ಇವುಗಳನ್ನು ಟರ್ಕಿಯಿಂದ ಕಸಿದುಕೊಂಡು ಅದರ ಸ್ವಾಭಾವಿಕ ಒಡೆಯರುಗಳಿಗೆ ನೀಡಲಾಯಿತು. ಅದರಂತೆ ಪ್ಯಾಲೆಸ್ತೀನ್ ಸಹ ಅಧಿಕಾರಯುಕ್ತವಾಗಿ ಯಹೂದ್ಯರಿಗೆ ಸೇರಿದ್ದಲ್ಲವೇ? ಅವರ ಸರ್ಕಾರದಲ್ಲಿ ಅಧಿಕಾರ ಸ್ವಯಂ ಶಾಸನ ಇರುವುದಾದರೆ ಲೋಕದಲ್ಲಿರುವ ಯಹೂದ್ಯರು ಕಷ್ಟಾನುಭವ ಪಡುತ್ತಿರುವ ತಮ್ಮ ಸಹೋದರರನ್ನು ಒಟ್ಟಾಗಿಸಿ ಅವರನ್ನು ಅವರ ಬಹಳ ಕಾಲದಿಂದಲೂ ಮಾನ್ಯ ಮಾಡಲಾಗಿದ್ದ ವಾಸಸ್ಥಳದಲ್ಲಿ ಪುನಃ ಸ್ಥಾಪಿಸುವರು. 17 ಶತಮಾನಗಳಿಗೂ ಮೇಲ್ಪಟ್ಟು ಅವರು ಅಂತಹ ಸವಲತ್ತಿನ ಅವಕಾಶಗಳಿಗಾಗಿ ತಾಳ್ಮೆಯಿಂದ ಕಾಯುತ್ತಿದ್ದಾರೆ. ಅವರು ಬೇರೆ ಎಲ್ಲಿಯೂ ಕೃಷಿಕರಾಗಿರಲಿಲ್ಲ, ಯಾಕೆಂದರೆ ಅವರು ನೆನೆಸದಂತೆ ತಾವು ವಿವಿಧ ದೇಶಗಳಲ್ಲಿ ಸ್ವಲ್ಪ ಕಾಲವೇ ವಾಸವಾಗಿರುವವರು ಮತ್ತು ಇನ್ನು ಮುಂದೆ ಪ್ಯಾಲೆಸ್ತೀನಿಗೆ ಹಿಂದಿರುಗಿ ತಮ್ಮ ಸ್ವಂತ ಭೂಮಿಯಲ್ಲಿ ಉಳುಮೆ ಮಾಡುವವರು ಎಂದು ನಂಬಿದ್ದರು. ಟರ್ಕಿ ದೇಶವು ಯಾವುದೇ ಹಕ್ಕಿನಿಂದ ಪಡೆದುಕೊಂಡಿರುವ ಸ್ಥಳಗಳನ್ನು ಸರಿಸಮಾನವಾಗಿ ಆ ಬೆಲೆಯನ್ನು ರಾಷ್ಟ್ರೀಯ ಸಾಲದಿಂದ ಪುನಃ ಕಂಡುಕೊಳ್ಳಲು ಸಾಧ್ಯ. ಈ ಸಾಲವನ್ನು ಯಹೂದ್ಯರು ವೈಯಕ್ತಿಕವಾಗಿ ಸಾಲ ತೀರಿಸಲು ಪಾಲು ತೆಗೆದುಕೊಳ್ಳಬಹುದು. ಎಲ್ಲ ದೇಶಗಳು, ಮುಖ್ಯವಾಗಿ ಯುರೋಪಿನ ಕ್ರೈಸ್ತ ದೇಶಗಳು, ಇಸ್ರಾಯೇಲ್ಯರಿಗೆ ಕರುಣೆ ತೋರಿಸುವ ಸೂಕ್ತವಾದ ಸಮಯ ಬಂದಿದೆ ಎಂದು ನಾವು ನಂಬುತ್ತೇವೆ. ಮಿಲಿಯಾಂತರ ಗಡಿಪಾರಾದವರು ಅವರ ದಾರುಣ ಕಷ್ಟಾನುಭವಗಳ ಕಾರಣ ನಮ್ಮ ಸಹಾನುಭೂತಿಗಾಗಿ, ನ್ಯಾಯ ಮತ್ತು ಮಾನವೀಯತೆಗಾಗಿ ಕರುಣಾಜನಕವಾಗಿ ಮೊರೆ ಇಡುತ್ತಿದ್ದಾರೆ. ರೋಮನ್ ಪೂರ್ವಿಕರಿಂದ ಕ್ರೂರವಾಗಿ ಕೊಳ್ಳೆಗೊಳಗಾದ ಅವರ ದೇಶವನ್ನು ನಾವು ಅವರಿಗೆ ಪುನಃ ವಶಪಡಿಸೋಣ. ಈ ನಿಟ್ಟಿನಲ್ಲಿ ನಾವು ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷರಾದ ಹಿಸ್ ಎಕ್ಸಲೆನ್ಸಿ ಮತ್ತು ಸರ್ಕಾರದ ಕಾರ್ಯದರ್ಶಿಗಳಾದ ಹಾನರಬಲ್ ಜೆ.ಜಿ. ಬ್ಲೇರ್ ಅವರಿಗೆ ಅವರು ತಮ್ಮ ಒಳ್ಳೆಯ ಅಧಿಕಾರ ಸ್ಥಾನವನ್ನು ಉಪಯೋಗಿಸಬೇಕು ಮತ್ತು ಅವರ ಸಾಮ್ರಾಜ್ಯ ಪ್ರಭುಗಳಾದ 3ನೇ ಅಲೆಕ್ಸಾಂಡರ್, ಕಾಜರ್ ಆಫ್ ರಷ್ಯಾ, ಬ್ರಿಟನ್ನಿನ ಮತ್ತು ಭಾರತದ ಚಕ್ರವರ್ತಿನಿ ರಾಣಿ ವಿಕ್ಟೋರಿಯಾ, 2ನೆಯ ವಿಲಿಯಂ, ಜರ್ಮನಿಯ ಚಕ್ರವರ್ತಿ, ಆಸ್ಟ್ರೋ ಹಂಗೇರಿಯಾದ ಚಕ್ರವರ್ತಿ ಫ್ರಾನ್ಸಿಸ್ ಜೋಸೆಫ್, ಟರ್ಕಿಯ 2ನೇ ಸುಲ್ತಾನ ಅಬ್ದುಲ್ ಹಮೀದ್, ಹರ್ ರಾಯಲ್ ಮೆಜೆಸ್ಟಿ ಮೇರಿ ಕ್ರಿಸ್ಟಿನಾ, ಸ್ಪೇನಿನ ಮಹಾರಾಣಿ ರೀಜೆಂಟ್, ಫ್ರಾನ್ಸಿನ ಗಣರಾಜ್ಯ ಸರ್ಕಾರದ ಮತ್ತು ಬೆಲ್ಜಿಯಂ, ಹಾಲ್ಯಾಂಡ್, ಡೆನ್ಮಾರ್ಕ್, ಸ್ವೀಡನ್, ಪೋರ್ಚುಗಲ್, ರೊಮಾನಿಯಾ, ಸರ್ವಿಯಾ, ಬಲ್ಗೇರಿಯಾ ಮತ್ತು ಗ್ರೀಕ್ ಸರ್ಕಾರವು ಇವುಗಳ ಮೇಲೆ ಹಿಡುವಳಿಕೆಯನ್ನು ರಕ್ಷಿಸುವಂತೆ ಮತ್ತು ಇಸ್ರಾಯೇಲ್ಯರ ಪರಿಸ್ಥಿತಿಯನ್ನು ಮತ್ತು ತಮ್ಮ ಪುರಾತನ ನಿವಾಸವಾದ ಪ್ಯಾಲೆಸ್ತೀನಿನ ಮೇಲಿನ ಅವರ ಹಕ್ಕೇಳಿಕೆಯನ್ನು ಪರಿಗಣಿಸುವಂತೆ ಬೇಗನೆ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಏರ್ಪಡಿಸುವಂತೆ ಪ್ರಭಾವವನ್ನು ಬೀರಬೇಕೆಂದು ಮತ್ತು ಅವರ ಕಷ್ಟಾನುಭವದ ಪರಿಸ್ಥಿತಿಯನ್ನು ನ್ಯಾಯ ಮತ್ತು ಯೋಗ್ಯ ರೀತಿಯಲ್ಲಿ ಉಪಶಮನಗೊಳಿಸುವ ದೆಸೆಯಲ್ಲಿ ಉತ್ತೇಜನ ನೀಡುವಂತೆ ಭಿನ್ನಹ ಮಾಡುತ್ತೇವೆ. ಈ ಭಿನ್ನಹತೆಯಲ್ಲಿ ಸ್ಮಾರಕ ಮನವಿಯು ಎಲ್ಲ ಉದ್ಯೋಗದಲ್ಲಿ ಪ್ರಮುಖ ಜನರ ಮತ್ತು ಚಿಕಾಗೋ, ಬಾಸ್ಟನ್, ನ್ಯೂಯಾರ್ಕ್, ಫಿಲಡೆಲ್ಫಿಯಾ, ಬಾಲ್ಟಿಮೋರ್ ಮತ್ತು ವಾಷಿಂಗ್ಟನ್ನಿನ ಪಂಥದವರ ಸಹಿ ಪಡೆದಿದ್ದೇವೆ ಎಂಬುವಂಥದ್ದೇ.